ಮುರುಘಾಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹ ಸ್ವಾಮೀಜಿಗಳಿಂದ ನಾಡಿಗೆ ಕಳಂಕ ಬಂದಿದೆ ಸರ್ಕಾರವೇ ಸಾಕ್ಷ್ಯ ನಾಶಕ್ಕೆ ಸಹಕಾರ ನೀಡತಾ ಇದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಅವರು ಆರೋಪವನ್ನು ಮಾಡಿದ್ದಾರೆ ಸ್ವಾಮಿಗಳು ಮೌನವಾಗಿದ್ದಾರೆ ಮಂಪರು ಪರೀಕ್ಷೆ ನಡೆಯಲಿ ಪೊಲೀಸರು ಪೋಕ್ಸೋ ಕಾಯ್ದೆಗಳನ್ನು ಗಾಳಿಗೆ ತೋರಿದ್ದಾರೆ ಚಿತ್ರದುರ್ಗ ಎಸ್ಪಿ ಅವರನ್ನು ಅಮಾನತು ಮಾಡಬೇಕು ಸರ್ಕಾರ ಪೋಕ್ಸೋ ಪ್ರಕರಣವನ್ನು ಬಹಳ ಲಘುವಾಗಿ ತೆಗೆದುಕೊಂಡಿದೆ ಅಂತ ಅವರು ಆರೋಪಿಸಿದರು ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಪ್ರತಿಷ್ಠಿತ ಮಠ ಈ ಮಾಜಿ ಸ್ವಾಮಿಯಿಂದ ಹಾಳಾಗಿದೆ ನಮ್ಮಲ್ಲಿ ಪೀಠಾಧಿಪತಿ ಆದರೆ ಬ್ರಹ್ಮಚಾರಿಗಳು ಇಲ್ಲ ಸರ್ಕಾರದ ವಿರುದ್ಧವೇ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಅವರು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಇದನ್ನ ಯಾರು ಆರ್ಡರ್ ಮಾಡಿದ್ರು ಕೋರ್ಟ್ ಆದೇಶ ಮಾಡ್ತಾರೆ ಯಾಕೆ ಮಾತಾಡ್ತಾ ಇಲ್ಲ ಸ್ವಾಮಿಗಳು ಮೌನವಾಗಿದ್ದಾರೆ ಈಗ ಬೇರೆ ಅಪರಾಧಿಗಳು ಮೌನವಾಗಿದ್ರೆ ಬಿಡ್ತೀರಾ ಬಿಡ್ತಾ ಇರಲ್ಲ ಲಾಟಿನಲ್ಲಿ ಅವನಿಗೆ ಬೈಬಿಡ ಮಗನೇ ಅಂತ ಹೇಳಿ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ ಒಂದು ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದರಿಂದ ಇಲ್ಲಿ ಇನ್ನೂ ಕೂಡ ಪೊಲೀಸ್ನವರು ಶ್ರೀಗಳು ಸ್ವಾಮಿಗಳು ಫಲಾರ ತಗೋತೀರಾ ಏನು ಮಾಡ್ತೀರಾ ನೋ ನೋ ಇವತ್ತು ಮಠಾಧಿಪತಿಗಳಿದ್ದಾರೆ ಬ್ರಹ್ಮಚಾರಿಗಳಿಲ್ಲ ಬ್ರಹ್ಮಚಾರಿಗಳ ವೇಷದಲ್ಲಿದ್ದೀವಿ ನಾವೆಲ್ಲ ಆದ್ದರಿಂದ ಬಹಳಷ್ಟು ಮಠಮಾನ್ಯಗಳು ನಮ್ಮಲ್ಲೇ ನಮ್ಮ ಕುರುಬ ಸಮಾಜದಲ್ಲಿ ಒಡೆಯರ್ ಸಂತತಿ ಇದೆ ಚೆನ್ನೈ ಒಡೆಯರ್ ಅಂತಿದ್ರು ಎಂ ಪಿಗಳು ಸಂಸಾರಿಗಳೇ ಸ್ವಾಮಿಗಳು ಅಲ್ಲಿ ಈಗಲೂ ನಾವು ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಕೊತೀವಿ ಅವ್ರು ಪೂಜೆ ಮಾಡ್ತೀವಿ ಅವ್ರನ್ನು ನಾವು ಆದ್ದರಿಂದ ಮುಂದೆ ಇದು ಸ್ವಲ್ಪ ಬದಲಾವಣೆ ಆಗಬೇಕು ಆಗಲಿ ಸಂಸಾರಿಗಳೇ ಸ್ವಾಮಿಗಳಾಗಲಿ ಏನಂತೆ ಇಲ್ಲ ಒಂದು ಬಿಗಿ ಹಿಡ್ತಾ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ ಒಂದು ಲೀಟರ್ ಹಾಲನ್ನು 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ